ಗುಡ್ ಮಾರ್ನಿಂಗ್ ಟು ಆಲ್. ನಾನು ಶೇಖರ್ ಆರ್ ಅಂತ ಹೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಪಠ್ಯಕ್ರಮದಂತೆ ಸಮಕಾಲೀನ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಭಾಗ ಒಂದರಲ್ಲಿ ಒಂದೊಂದು ಮಾರ್ಕ್ಸ್ಗೆ ಹೇಗೆ ಪ್ರಶ್ನೆಗಳನ್ನು ಕೊಡ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಂಸಿಕ್ಯೂ ಅನ್ನ ನಾನು ಕೊಟ್ಟಿರುವಂಥದ್ದು, ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಒಂದು ಕೆಲಸವನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಈಗ ಈ ಭಾಗ ಎರಡರಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ತರವನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಾನು ಹೇಳುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈ ಒಂದು ಸಮಕಾಲೀನ ಭಾರತದ ಆರ್ಥಿಕತೆಯಲ್ಲಿ ಇದು ಬಹಳ ಏನು ಈಸಿಯೆಸ್ಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಎಡೆ ಮಾಡ್ಕೊಡುವಂಥದ್ದಲ್ಲ. ಸೊ ವಿದ್ಯಾರ್ಥಿಗಳು ಸರಿಯಾದಂತ ರೀತಿಯಲ್ಲಿ ಇದನ್ನ ಅಭ್ಯಾಸ ಮಾಡಿದ್ರೆ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತವೆ, ಅದಕ್ಕೆ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಬೇಕು ಅಂತೇಳಿ ವಿದ್ಯಾರ್ಥಿಗಳು ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಸಹ ಹೆಚ್ಚಿನ ಅಂಕಗಳನ್ನ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಕ್ಲಾಸಸ್ ಅನ್ನ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಈ ಒಂದು ಎನ್ ಇ ಪಿ ಇರೋದ್ರಿಂದ ಸ್ವಲ್ಪ ತಡವಾಗಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಸಿಕ್ಕಿರುವಂಥದ್ದು, ಸೊ ಎರಡನೇದು ಮಧ್ಯದಲ್ಲಿ ಸ್ಟ್ರೈಕ್ ಆಗಿರೋದ್ರಿಂದ ಏನಾಗುತ್ತೆ ಸರಿಯಾದಂತ ರೀತಿಯಲ್ಲಿ ಕ್ಲಾಸಸ್ಗಳು ಕಂಟಿನ್ಯೂ ಆಗಿ ನಡೆದೇ ಇರುವಂಥದ್ದು, ಸೊ ಇವೆಲ್ಲದರ ಒಂದು ಅಡೆತಡೆಗಳ ನಡುವೆನೂ ಸಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಸಹ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸರಿಯಾದಂತ ರೀತಿಯಲ್ಲಿ ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕ್ಲಾಸಸ್ ಗಳನ್ನ ಮಾಡುವಂತದ್ದಾಗಿದೆ. ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅಂತ ಅಂದ್ರೆ ಟಫ್ ಅನ್ನೋ ಒಂದು ಮನೋಭಾವ ಬೇಡ, ಇದು ಬಹಳ ಈಸಿಯೆಸ್ಟ್ ಸಬ್ಜೆಕ್ಟ್ ಮತ್ತೆ ಜಾಬ್ ಓರಿಯೆಂಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿದೆ. ಈ ಒಂದು ಸಬ್ಜೆಕ್ಟ್ ಅನ್ನ ಓದೋದ್ರಿಂದ ಹಲವಾರು ರೀತಿಯಾದಂತಹ ಒಂದು ಪ್ರಯೋಜನಗಳು ಸಹ ವಿದ್ಯಾರ್ಥಿಗಳಿಗಿದೆ. ಸೊ ವಿದ್ಯಾರ್ಥಿಗಳು ಯಾರು ಎಕನಾಮಿಕ್ಸ್ ಅನ್ನ ತೆಗೆದುಕೊಂಡು ಬಿ ಎ ಮಾಡ್ತಾರೆ ಅಥವಾ ಎಂ ಇ ಅನ್ನ ಮಾಡುವಂತ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ, ಆ ವಿದ್ಯಾರ್ಥಿಗಳು ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡೋಕೆ ಈಸಿ ಆಗುತ್ತೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳಿರ್ಬೋದು, ವಿಮಾ ಕಂಪನಿಗಳಿಗೆ ಸಂಬಂಧಪಟ್ಟಂತ ಇರ್ಬೋದು, ಎನ್ ಜಿ ಒ ಗಳಲ್ಲಿ ಇರುವಂತದ್ದು ಇರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋಕೆ ಆಗುವಂತದ್ದು ಇರ್ಬೋದು. ಸೊ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಏನಾಗುತ್ತೆ, ಇವ್ರಿಗೆ ಜಾಬ್ ಮಾರ್ಕೆಟ್ ಅಲ್ಲಿ ಅವಕಾಶಗಳು ಇರೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಏನ್ ಜಾಬ್ ಮಾರ್ಕೆಟ್ಗೆ ರಿಕ್ವೈರ್ಡ್ ಆಗಿರುವಂತ ಸ್ಕಿಲ್ ಏನ್ ಬೇಕು, ಆ ಸ್ಕಿಲ್ ಗಳನ್ನ ಕೊಡುವಂಥದ್ದು ಮತ್ತೆ ಮಾಹಿತಿಗಳನ್ನ ಕೊಡುವಂತ ಒಂದು ಕೆಲಸವನ್ನ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಪಠ್ಯಕ್ರಮದಲ್ಲಿ ಸಾಕಷ್ಟು ಅಂಶಗಳನ್ನ ಇಲ್ಲಿ ಅಳವಡಿಸಿರುವಂತದ್ದಾಗಿದೆ. ಈಗ ನೀವು ಸಿಲೆಬಸ್ ಅನ್ನ ಗಮನಿಸಿದಂತ ಒಂದು ಸಂದರ್ಭದಲ್ಲಿ ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಈ ಕಾಂಟೆಂಪರರಿ ಇಂಡಿಯನ್ ಎಕನಾಮಿಕ್ಸ್ ಅನ್ನ ತಗೊಂಡಾಗ ಹಲವಾರು ಅಪ್ಡೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಮ ಸಿಲೆಬಸ್ ಅಲ್ಲಿ ಸೇರಿಸಿದ್ದಾರೆ. ಇದು ಬಹಳ ಏನು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ. ನಮ್ಮ ಸರೌಂಡಿಂಗ್ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಒಂದು ಆರ್ಥಿಕತೆಯಲ್ಲಿ ಹೇಗೆ ಭಾರತ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಸೊ ಯಾವ ರೀತಿಯಾದಂತಹ ಒಂದು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದೆ, ಸೊ ನಾವು ವಿದ್ಯಾರ್ಥಿಗಳಾಗಿ ಇವೆಲ್ಲವನ್ನೂ ಸಹ ಅರ್ಥ ಮಾಡಿಕೊಂಡು ನಾವು ಯಾವುದೇ ರೀತಿಯಾದಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಅವುಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಕೇಳುವಂತದ್ದಾಗುತ್ತೆ. ಸೊ ಇಲ್ಲಿ ನಾವು ಗಮನಿಸ್ಕೊಂಡಂತ ಒಂದು ಸನ್ನಿವೇಶದಲ್ಲಿ ಸಾಕಷ್ಟು ಏನು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಿಮ್ಮ ಸಿಲೆಬಸ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇವೆಲ್ಲವೂ ಸಹ ಏನಾಗುತ್ತೆ ಬಹಳಷ್ಟು ಮಟ್ಟಿಗೆ ಸಹಾಯಕವಾಗುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂತ ಒಂದು ಅಂಶ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಅನ್ನ ನಾವು ಮಾಡಿರ್ಬೋದು, ಆದ್ರೆ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಅಂದ್ರೆ ನನ್ನ ಈ ಒಂದು ಡಿಸ್ಪ್ಲೇ ನಲ್ಲಿ ಬರ್ತಾ ಇದೆ, ಒಂದು 7829818984 ಗೆ ನೀವು ಮೆಸೇಜ್ ಅನ್ನು ಹಾಕಿದ್ರೆ ನಮ್ಗೆ ಸ್ಟಡಿ ಮೆಟೀರಿಯಲ್ ಬೇಕು 1 ಮಾರ್ಕ್ಸ್ ಇಂದ ಮತ್ತೆ 2 ಮಾರ್ಕ್ಸ್ ಇಂದ ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಸೆಂಡ್ ದ ಸ್ಟಡಿ ಮೆಟೀರಿಯಲ್ ಟು ದಿ ಸ್ಟೂಡೆಂಟ್. ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಮಾಡ್ಕೊಬೇಕು. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ ನ ಕೊಡುವಂಥದ್ದು ಮತ್ತೆ ಹೆಚ್ಚಿನ ಅಂಕಗಳನ್ನ ಪಡ್ಕೊಳಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ಅವ್ರು ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು. ಅದರ ಜೊತೆಗೆ ಯಾವುದೇ ವಿದ್ಯಾರ್ಥಿಗಳಿಗೂ ಸಹ ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ನನಗೆ ಓದಕ್ಕೆ ಇನ್ನೂ ಸಹ ಇಲ್ಲ, ಮೆಟೀರಿಯಲ್ ಇಲ್ಲ ಅನ್ನೋ ಒಂದು ಭಾವನೆಗಳು ವಿದ್ಯಾರ್ಥಿಗಳಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕ್ಲಾಸಸ್ಗಳನ್ನ ಮಾಡುವಂತದ್ದಾಗಿರುತ್ತೆ. ಈ ಒಂದು ಏನು ಯೂಟ್ಯೂಬ್ ಅಲ್ಲಿ ಬರುವಂತ ಒಂದು ಕ್ಲಾಸಸ್ಗಳನ್ನ ಸೊ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಸಹ ಇದನ್ನ ಸರಿಯಾದಂತ ರೀತಿಯಲ್ಲಿ ನೋಡಿ ಅರ್ಥ ಮಾಡ್ಕೊಂಡು
ನಿಮ್ಮ ಸ್ನೇಹಿತರಿಗೂ ಸಹ ತಲುಪಿಸಬೇಕಾದಂತಹ ಒಂದು ಜವಾಬ್ದಾರಿಗಳನ್ನ ಎಲ್ಲ ವಿದ್ಯಾರ್ಥಿಗಳು ತಗೊಂಡ್ಬೇಕಾಗುತ್ತೆ. ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಹೆಚ್ಚಿನ ಅಂಕಗಳನ್ನ ಪಡ್ಕೊಳಕ್ಕೆ ನಾವೆಲ್ಲರೂ ಸಹ ಪರಸ್ಪರ ಸಹಕಾರವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳ ಹತ್ರನ ಸಹ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ. ಈಗ ವಿಷಯಕ್ಕೆ ಬಂದ್ಬಿಡೋಣಂತೆ. ಸೊ ಯಾವ್ಯಾವ ವಿಷಯಗಳನ್ನ ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಸೊ ನಾ ತಮ್ಮನ್ನ ಇಟ್ಕೊಂಡು ನೋಡ್ಕೊಂಡು ಹೋಗೋಣಂತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿರುವಂತ ಒಂದು ಪ್ರಶ್ನೆ, ಜಾಗತೀಕರಣ ಅಂದ್ರೆ ಏನು ಅಂತ ಹೇಳಿ ಕೇಳ್ಬೋದು. ಜಾಗತೀಕರಣ ಅಂತಂದ್ರೆ ದೇಶದ ಆರ್ಥಿಕತೆಯನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ತೆರೆಯುವುದಾಗಿರುತ್ತೆ. ಅಂದ್ರೆ ದೇಶೀಯ ಆರ್ಥಿಕತೆಯನ್ನ ಜಾಗತಿಕ ಆರ್ಥಿಕತೆಯೊಂದಿಗೆ ಸಂಯೋಜಿಸುವಂಥದ್ದು. ಅಂದ್ರೆ ನಮ್ಮ ದೇಶದ ಮಾರುಕಟ್ಟೆಯನ್ನ ಜಗತ್ತಿನ ಮಾರುಕಟ್ಟೆಯೊಂದಿಗೆ ಏನಾಗುತ್ತೆ ಸಂಯೋಜಿಸುವುದನ್ನು ನಾವೇನ್ ಹೇಳ್ತೀವಿ, ಜಾಗತೀಕರಣ ಅಂತ ಹೇಳಿ ಕರೀತಾರೆ. ಸೊ ನಿಮ್ಗೆ 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ಆ ಗೊಂದಲವನ್ನ ಹೋಗ್ಲಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಇಷ್ಟು ಮಾತ್ರ ಬರೆದ್ರೆ ಸಾಕಾಗುತ್ತೆ. ಏನ್ ಆನ್ಸರ್ ಅನ್ನ ನಾವು ಕೊಟ್ಟಿರ್ತೀವಿ ಅಷ್ಟನ್ನ ಮಾತ್ರ ನಿಮ್ ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕಾಗಿರುವಂತದ್ದಾಗಿದೆ. ಎರಡನೇದು ಖಾಸಗೀಕರಣ ಅಂದ್ರೆ ಏನು ಅಂತ ಕೇಳ್ಬೋದು. ಖಾಸಗೀಕರಣ ಅಂತಂದ್ರೆ ಸಾರ್ವಜನಿಕ ಒಡೆತನದ ಉದ್ಯಮಗಳನ್ನ ಖಾಸಗಿಯವರಿಗೆ ಬಿಟ್ಟು ಕೊಡುವುದಾಗಿದೆ. ಅಂದ್ರೆ ಸಾರ್ವಜನಿಕ ವಲಯದ ಸಂಸ್ಥೆಗಳನ್ನ ಖಾಸಗಿ ಆಡಳಿತ ಮತ್ತು ನಿಯಂತ್ರಣಕ್ಕೆ ಒಳಪಡಿಸುವುದನ್ನೇ ನಾವೇನ್ ಹೇಳ್ತೀವಿ, ಖಾಸಗೀಕರಣ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ 3ನೇದು ಉದಾರೀಕರಣದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಆರ್ಥಿಕತೆಯಲ್ಲಿರುವಂತಹ ನಿರ್ಬಂಧಗಳು, ಸುಂಕಗಳು ಮತ್ತೆ ಇತರೆ ನಿರ್ಬಂಧಗಳನ್ನು ನಿವಾರಿಸಿ ಆರ್ಥಿಕ ಚಟುವಟಿಕೆಗಳು ಮುಕ್ತವಾಗಿ ಏರ್ಪಡಿಸಲು ಅವಕಾಶ ನೀಡುವಂತ ನೀತಿಯಾಗಿದೆ. ಅಂದ್ರೆ ಆರ್ಥಿಕತೆಯಲ್ಲಿನ ನಿರ್ಬಂಧಗಳನ್ನ ಕಡಿಮೆ ಮಾಡುವಂಥದ್ದು, ಅಂದ್ರೆ ರಿಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡುವಂಥದ್ದು. ಏನು ವ್ಯಾಪಾರ ವಾಣಿಜ್ಯವನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ರಾಷ್ಟ್ರಗಳ ಮಧ್ಯೆ ಇರುವಂತಹ ನಿರ್ಬಂಧಗಳನ್ನ ಕಡಿಮೆ ಮಾಡೋದನ್ನ ನಾವೇನ್ ಹೇಳ್ತೀವಿ, ಉದಾರೀಕರಣ ಅಂತ ಹೇಳಿ ಕರಿಬಹುದಾಗಿರುತ್ತೆ. ನೆಕ್ಸ್ಟ್ 4ನೇದು ಜನಸಂಖ್ಯೆ ಲಾಭಾಂಶ ಅಂದ್ರೆ ಏನು ಅಂತ ಕೇಳ್ಬೋದು. ಭಾರತದ ಹೆಚ್ಚುತ್ತಿರುವಂತಹ ಜನಸಂಖ್ಯೆಯಲ್ಲಿ ಯಾವ ಜನರ ಸಂಖ್ಯೆ ಹೆಚ್ಚಿದ್ದು ಅವರ ಸಾಮರ್ಥ್ಯವನ್ನು ಬಳಸಿಕೊಂಡು ದೇಶದ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ಜನಸಂಖ್ಯೆ ಲಾಭಾಂಶ ಅಂತ ಹೇಳಿ ಎನ್ನುವರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಜನಸಂಖ್ಯೆ ಹೆಚ್ಚಳಕ್ಕೆ 2 ಕಾರಣಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಅದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಅನಕ್ಷರತೆ ಮತ್ತು ಬಾಲ್ಯ ವಿವಾಹ. ನೆಕ್ಸ್ಟ್ ಜನಸಂಖ್ಯೆ ಹೆಚ್ಚಳದಿಂದ ಉಂಟಾಗುವಂತ 2 ಸಮಸ್ಯೆಗಳನ್ನು ಹೆಸರಿಸಿ ಅಂತ ಹೇಳ್ಬೋದು. ಒಂದು ನಿರುದ್ಯೋಗದ ಸಮಸ್ಯೆ ಮತ್ತು ಬಡತನ. ನಂತರದ ಕ್ವಶನ್ ನಗರೀಕರಣದ ಅರ್ಥವನ್ನು ತಿಳಿಸಿ ಅಂತ ಹೇಳಿ ಕೇಳ್ಬೋದು. ನಗರೀಕರಣದ ಅರ್ಥ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಅವಕಾಶಗಳುಳ್ಳ ನಗರಗಳು ಹೆಚ್ಚಾಗುವ ಪ್ರಕ್ರಿಯೆಯನ್ನ ನಗರೀಕರಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ನಗರ ಪ್ರದೇಶದ ಸಾಪೇಕ್ಷ ಬೆಳವಣಿಗೆಯ ಪ್ರಕ್ರಿಯೆಯೇ ನಗರೀಕರಣ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ಅನೌಪಚಾರಿಕ ವಲಯ ಎಂದ್ರೇನು ಅಂತ ಕೇಳ್ಬೋದು. ಅನೌಪಚಾರಿಕ ವಲಯ ಅಂತಂದ್ರೆ ಅನೌಪಚಾರಿಕ ಅಥವಾ ಅಸಂಘಟಿತ ವಲಯ ಅಂದ್ರೆ ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಯಾವುದೇ ಸಂಘಗಳನ್ನು ಕಟ್ಟಿಕೊಳ್ಳದೆ ಒಗ್ಗೂಡಲಾಗದ ಕಾರ್ಮಿಕರ ಒಂದು ಸಮೂಹ ಆಗಿರುತ್ತೆ. ನೆಕ್ಸ್ಟ್ ಆತ್ಮ ನಿರ್ಭರ್ ಭಾರತ್ ಅಭಿಯಾನ ಅಂದ್ರೆ ಏನು ಅಂತ ಕೇಳ್ಬೋದು. ಇದು ಕೋವಿಡ್-19 ಒಂದು ಸಂದರ್ಭದಲ್ಲಿ ಬಂದಿರುವಂತದ್ದು. ಇದು ಕೇಂದ್ರ ಕೋವಿಡ್-19 ಕಾರಣದಿಂದಾಗಿ ಆರ್ಥಿಕತೆಯನ್ನು ಕಾಪಾಡಲು ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಅವುಗಳಲ್ಲಿ ಆತ್ಮ ನಿರ್ಭರ್ ಭಾರತ್ ಯೋಜನೆಯು ಒಂದಾಗಿದ್ದು ಈ ಸಮಯದಲ್ಲಿ ಕೆಲಸವನ್ನು ಕಳೆದುಕೊಂಡಂತ ವಲಸೆ ಕಾರ್ಮಿಕರ ರಕ್ಷಣೆಗಾಗಿ ರೂಪಿಸಲಾಗಿರುವಂತಹ ಒಂದು ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಕೋವಿಡ್-19 ಸಾಂಕ್ರಾಮಿಕ ರೋಗದ 2 ಪರಿಣಾಮಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳ್ಬೋದು. ಒಂದು ಭಾರತದ GDP ಕುಸಿತಗೊಂಡಿರುವಂಥದ್ದು, ಶಿಕ್ಷಣ ಮತ್ತು ತರಬೇತಿ ನೀಡುವ ಕೇಂದ್ರಗಳು ಸ್ಥಗಿತವಾಗಿರುವಂಥದ್ದು. ಸೊ ಇವೆರಡು ಕಾರಣಗಳು ಮುಖ್ಯವಾಗಿ ನಾವು ಗಮನಿಸುವಂಥದ್ದು. ನೆಕ್ಸ್ಟ್ ಕೋವಿಡ್-19 ಸಂದರ್ಭದಲ್ಲಿ ಕಾರ್ಮಿಕರು ಎದುರಿಸಿದಂತಹ ಸಮಸ್ಯೆಗಳು ಯಾವುವು ಅಂತ ಕೇಳ್ಬೋದು. ಸರಿಯಾದಂತ ಕೂಲಿ ಲಭ್ಯವಾಗದೆ ಹಣದ ಕೊರತೆ ಅನುಭವಿಸಿದರು. ಆಹಾರ ಬಗ್ಗೆ ಭದ್ರತೆಗಾಗಿ ತಮ್ಮ ಮೂಲ ಸ್ಥಳಗಳಿಗೆ ವಲಸೆ ಹೋಗುವಂತಾಯಿತು. ಸೊ ಈ 2 ಸಮಸ್ಯೆಗಳು, ಈ ಕೋವಿಡ್-19 ಆದಂತಹ ಒಂದು ಸಮಸ್ಯೆಗಳು, ಈ ಒಂದು ಸಮಸ್ಯೆಗಳನ್ನ ಕಾರ್ಮಿಕರು ಎದುರಿಸಿರುವುದನ್ನು ನೀವು ಗಮನಿಸಿದ್ದೀರಾ. ನೆಕ್ಸ್ಟ್ ಬೆಲೆಯ ನೀತಿ ಅರ್ಥವನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಗಳನ್ನು ನಿರ್ಧರಿಸಲು, ನಿಯಂತ್ರಿಸಲು ಮತ್ತು ಉತ್ಪನ್ನಗಳಿಗೆ ನ್ಯಾಯೋಚಿತವಾದಂತಹ ಬೆಲೆಗಳನ್ನು ದೊರಕಿಸಿಕೊಡಲು ಹಾಗೂ ಗ್ರಾಹಕರ ರಕ್ಷಣೆ ಮಾಡಲು ಸರ್ಕಾರ ರೂಪಿಸಿ ಜಾರಿಗೆ ತಂದಂತಹ ನೀತಿಗೆ ಕೃಷಿ ಬೆಲೆಯ ನೀತಿ ಅಂತ ಹೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ ಸಹಾಯಧನ ಅಂದ್ರೆ ಏನು ಅಂತ ಕೇಳ್ಬೋದು. ಸರ್ಕಾರ ಸರಕುಗಳ ಬೆಲೆಗಳನ್ನ ಕಡಿಮೆ ಮಟ್ಟದಲ್ಲಿಡುವ ಉದ್ದೇಶದಿಂದ ಮತ್ತು ಉತ್ಪಾದನಾ ವೆಚ್ಚ ಹೊರೆಯಾಗದಂತೆ ಮಾಡಲು ಸರ್ಕಾರ ನೀಡುವ ಧನ ಸಹಾಯವನ್ನ ಸಹಾಯಧನ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ ದ್ವಿಮುಖ ಬೆಲೆಯ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು.
ಕೆಲವು ಸರಕುಗಳನ್ನ ಸರ್ಕಾರವೇ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಪೂರೈಸಿದರೆ ಅದು ಸರಕುಗಳ ಅಧಿಕ ಆದಾಯದ ಜನರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಲಭ್ಯವಾಗುವಂತೆ ಮಾಡಿ ಬೆಲೆಗಳ ನಿಯಂತ್ರಣಕ್ಕೆ ಪ್ರಯತ್ನಿಸುವ ನೀತಿಯೇ ದ್ವಿಮುಖ ಬೆಲೆ ನೀತಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬೆಂಬಲ ಬೆಲೆ ಅಂದ್ರೆ ಏನು ಅಂತ ಕೇಳ್ಬೋದು. ಕುಸಿಯುತ್ತಿರುವಂತಹ ಬೆಲೆಗಳ ಕಾರಣದಿಂದಾಗಿ ಸಂಭವಿಸುವ ನಷ್ಟದಿಂದ ಉತ್ಪಾದಕರನ್ನ ರಕ್ಷಿಸಲು ಸರ್ಕಾರವು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಯಲ್ಲಿನ ಬೆಲೆಗಳನ್ನ ಸರಕುಗಳಿಗೆ ಘೋಷಿಸುತ್ತದೆ. ಇದನ್ನೇ ಬೆಂಬಲ ಬೆಲೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೆಂಬಲ ಬೆಲೆ ಏನಂದ್ರೆ ಏನು ಅಂತ ಅಂದ್ರೆ ಮಾರುಕಟ್ಟೆಯಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ ಬೆಲೆ, ಆದ್ರೆ ಸರ್ಕಾರ ಹೆಚ್ಚಿನ ಬೆಲೆಗಳಿಗೆ ಏನ್ ಮಾಡುತ್ತೆ ಘೋಷಣೆ ಮಾಡುತ್ತೆ, ಯಾಕಂದ್ರೆ ಉತ್ಪಾದಕರಿಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಬೆಂಬಲ ಬೆಲೆನ ಘೋಷಿಸುತ್ತೆ, ಅದನ್ನೇ ಸರ್ಕಾರ ಆ ಬೆಂಬಲ ಬೆಲೆಗೆ ಹೆಚ್ಚಿನ ಬೆಲೆಗೆ ಏನಾಗುತ್ತೆ ಸರ್ಕಾರ ಪರ್ಚೇಸ್ ಮಾಡ್ಕೊಳತ್ತೆ. ಸೊ ಇದಕ್ಕೆ ನಾವೇನಂತ ಕರಿಬಹುದು, ಬೆಂಬಲ ಬೆಲೆ ಅಂತ ಹೇಳಿ ಕರೆಯುವಂಥದ್ದು. ನಂತರ ಸಾರ್ವಜನಿಕ ವಿತರಣಾ ಪದ್ಧತಿ ಅಂದ್ರೆ ಏನು ಅಂತ ಕೇಳ್ಬೋದು. ಸರ್ಕಾರವು ಅಗತ್ಯ ಸಾಮಗ್ರಿಗಳನ್ನ ನಿಗದಿತ ಪ್ರಮಾಣದಲ್ಲಿ ಮತ್ತು ಸಹಾಯಧನವನ್ನು ನೀಡಿ ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ದೊರಕುವಂತೆ ಮಾಡುವಂತ ವ್ಯವಸ್ಥೆಯೇ ಸಾರ್ವಜನಿಕ ವಿತರಣಾ ಪದ್ಧತಿ ಅಂತ ಹೇಳಿ ಕರೆಯುವಂತದ್ದಾಗಿದೆ. ನಂತರ ಸಾರ್ವಜನಿಕ ವಿತರಣಾ ಪದ್ಧತಿ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಒಂದು, ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡುವಂಥದ್ದು, ಅಗತ್ಯವಾದಂತಹ ವಸ್ತುಗಳ ವಿತರಣೆಯಲ್ಲಿ ಸುಧಾರಣೆ ತರುವಂಥದ್ದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಒಂದು ಉದ್ದೇಶವಾಗಿರುತ್ತೆ. ನಂತರ ಭಾರತದ ಕೃಷಿ ವಲಯದ ಎರಡು ಸಮಸ್ಯೆಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಹಣಕಾಸಿನ ಕೊರತೆ, ರೈತರ ಆತ್ಮಹತ್ಯೆಗಳು, ಫಲವತ್ತತೆಯ ನಾಶ, ಇದು ಕೃಷಿ ವಲಯದ ಸಮಸ್ಯೆಗಳು. ನಂತರ ಕೈಗಾರಿಕಾ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ಕೈಗಾರಿಕೆಗಳ ಸ್ಥಾಪನೆ, ಬೆಳವಣಿಗೆ, ಅವುಗಳ ಕಾರ್ಯಾಚರಣೆ, ಆಡಳಿತದ ನಿರ್ವಹಣೆ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಪ್ರಕಟಿಸುವಂತಹ ನೀತಿಯನ್ನ ಕೈಗಾರಿಕಾ ನೀತಿ ಎನ್ನುವರು. ನಂತರದ ಪ್ರಶ್ನೆ, ಹೂಡಿಕೆ ಹಿಂತೆಗಿತ ಅಂದ್ರೆ ಏನು ಅಂತ ಕೇಳ್ಬೋದು. ಸಾರ್ವಜನಿಕ ಉದ್ಯಮದ ಷೇರುಗಳು, ಪತ್ರಗಳಲ್ಲಿ ಸರ್ಕಾರದ ಹೂಡಿಕೆಯನ್ನು ಹಿಂತೆಗೆದು ಖಾಸಗಿವರಿಗೆ ನೀಡುವುದಕ್ಕೆ ಹೂಡಿಕೆ ಹಿಂತೆಗಿತ ಅಂತ ಹೇಳಿ ಕರೆಯುವಂಥದ್ದು. ನಂತರ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಎರಡು ಅನುಕೂಲಗಳು ಯಾವುವು ಅಂತ ಕೇಳ್ಬೋದು. ಒಂದು, ನಿರುದ್ಯೋಗದ ನಿವಾರಣೆ, ಯಾಕೆಂದ್ರೆ ಅಲ್ಲಿ ಲೋಕಲ್ ಆಗಿ ಇರುವಂತ ಸಂಪನ್ಮೂಲವನ್ನ ಬಳಸ್ಕೊಂಡು ಉತ್ಪಾದನೆ ಮಾಡೋದ್ರಿಂದ ಈ ನಿರುದ್ಯೋಗದ ನಿವಾರಣೆಗೆ ಸಹಾಯಕ ಆಗುವಂಥದ್ದು. ಪ್ರಾದೇಶಿಕ ಸಮತೋಲನವನ್ನ ಮೂಡಿಸೋಕೆ ಸಾಧ್ಯ ಆಗುತ್ತೆ, ಯಾಕೆಂತಂದ್ರೆ ಎಲ್ಲಾ ಪ್ರದೇಶಗಳಲ್ಲೂ ಸಹ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಪ್ರಾರಂಭಿಸೋಕೆ ಅವಕಾಶ ಇರೋದ್ರಿಂದ ಇಲ್ಲಿ ಹಿಂದುಳಿದ ಪ್ರದೇಶ ಮುಂದುಳಿದಂತ ಒಂದು ಪ್ರದೇಶಗಳನ್ನ ಡಿಫ್ರೆನ್ಶಿಯೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಾ ಪ್ರದೇಶಗಳನ್ನು ಸಹ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋಕೆ ಅವಕಾಶ ಇರುವುದರಿಂದ ಪ್ರಾದೇಶಿಕ ಸಮತೋಲನಗಳು ಉಂಟಾಗೋಕೆ ಸಾಧ್ಯ ಆಗುತ್ತೆ, ಮತ್ತೆ ಕೈಗಾರಿಕಾ ವಿಕೇಂದ್ರೀಕರಣವು ಸಹ ಇದರಿಂದ ಸಾಧ್ಯ ಆಗುತ್ತೆ. ನಂತರ ಬಹುರಾಷ್ಟ್ರೀಯ ನಿಗಮಗಳು ಎಂದ್ರೆ ಏನು ಅಂತ ಕೇಳ್ಬೋದು. ಸ್ವದೇಶದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ಬೇರೆ ಬೇರೆ ದೇಶಗಳಲ್ಲಿ ಅದರ ಶಾಖೆಗಳನ್ನು ಹೊಂದಿರುವಂತಹ ಉದ್ಯಮ ಸಂಸ್ಥೆಗಳಿಗೆ ಬಹುರಾಷ್ಟ್ರೀಯ ನಿಗಮಗಳು ಅಂತೇಳಿ ಕರೆಯುವಂಥದ್ದು. ನಂತರ ರಾಜ್ಯಕೋಶ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಅನುಸರಿಸುವಂತಹ ನೀತಿಯನ್ನ ರಾಜ್ಯಕೋಶ ನೀತಿ ಅಂತೇಳಿ ಕರೆಯುವಂಥದ್ದು. ನಂತರ ತೆರಿಗೆ ಅಂದ್ರೆ ಏನು ಅಂತ ಕೇಳ್ತಾರೆ. ಸರ್ಕಾರದಿಂದ ತಾವು ಅನುಭವಿಸುತ್ತಿರುವಂತಹ ರಕ್ಷಣೆ, ಪಡೆಯುತ್ತಿರುವಂತಹ ಸವಲತ್ತುಗಳಿಗೆ ಪ್ರತಿಯಾಗಿ ಸಾರ್ವಜನಿಕರಿಗೆ ನೀಡಬೇಕಾದ ತಮ್ಮ ಆದಾಯದ ನಿರ್ದಿಷ್ಟ ಭಾಗದ ಕಡ್ಡಾಯ ಕೊಡುಗೆಯೇ ತೆರಿಗೆ ಆಗಿರುತ್ತೆ. ಸೊ ಅಂದ್ರೆ ಇಲ್ಲಿ ಯಾವುದೇ ಸರ್ಕಾರದಿಂದ ಪ್ರತಿಫಲಾಪೇಕ್ಷೆಯನ್ನ ಇಟ್ಕೊಂಡಲೇ ಸರ್ಕಾರಕ್ಕೆ ಕಡ್ಡಾಯವಾಗಿ ಏನು ಸಲ್ಲಿಸುವಂತ ವಂತಿಕೆಯನ್ನು ನಾವೇನಂತ ಕರಿಬಹುದು, ತೆರಿಗೆ ಅಂತ ಕರೆಯುವಂಥದ್ದು. ನಂತರ ಸಾರ್ವಜನಿಕ ಸಾಲ ಅಂದ್ರೆ ಏನು ಅಂತ ಕೇಳ್ತಾರೆ. ಸಾರ್ವಜನಿಕ ಸಾಲ ಅಂತಂದ್ರೆ ರಾಷ್ಟ್ರಗಳು ಹಣಕಾಸಿನ ಕೊರತೆಯನ್ನು ಅನುಭವಿಸುತ್ತಿದ್ದು ರಾಷ್ಟ್ರದ ಅಭಿವೃದ್ಧಿ ಕಾರ್ಯ ಸಾಧನೆಗೆ ಗಣನೀಯ ಮೊತ್ತದ ಬಂಡವಾಳದ ಅವಶ್ಯಕತೆಗಾಗಿ ಸರ್ಕಾರಗಳು ಪಡೆಯುವಂತ ಸಾಲವನ್ನ ಸಾರ್ವಜನಿಕ ಸಾಲ ಅಂತೇಳಿ ಕರೆಯುವಂಥದ್ದಾಗಿದೆ. ನಂತರ ಆಂತರಿಕ ಮತ್ತು ಬಾಹ್ಯ ಸಾಲಗಳ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ಆಂತರಿಕ ಮತ್ತು ಬಾಹ್ಯ ಸಾಲಗಳ ವ್ಯತ್ಯಾಸ ಅಂದ್ರೆ ಆಂತರಿಕ ಸಾಲ ಅಂತ ಅಂದ್ರೆ ದೇಶದ ಒಳಗಡೆ ಸರ್ಕಾರ ಮಾಡುವಂತ ಸಾಲವನ್ನ ಆಂತರಿಕ ಸಾಲ ಅಂತ ಹೇಳಿ ಕರೀತಾರೆ. ಬಾಹ್ಯ ಸಾಲ ಅಂತಂದ್ರೆ ವಿದೇಶಗಳಿಂದ ಅನಿವಾಸಿಯ ಭಾರತೀಯರಿಂದ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ಪಡೆದಂತ ಸಾಲವನ್ನ ಬಾಹ್ಯ ಸಾಲ ಅಂತ ಹೇಳಿ ಕರೆಯಲಾಗುವಂಥದ್ದು. ನಂತರ ಅಭಿವೃದ್ಧಿ ವೆಚ್ಚ, ಅಭಿವೃದ್ಧಿ ಇತರ ವೆಚ್ಚದ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳ್ತಾರೆ. ಅಭಿವೃದ್ಧಿ ವೆಚ್ಚ ಅಂತ ಅಂದ್ರೆ ಆರ್ಥಿಕ ಸೇವೆಗಳು, ಸಾಮಾಜಿಕ ಸೇವೆಗಳು, ರಾಷ್ಟ್ರದ ನಿರ್ಮಾಣದ ಕಾರ್ಯದ ಮೇಲೆ ವೆಚ್ಚ ಮತ್ತು ಉತ್ಪಾದನೆ ಹೆಚ್ಚುತ್ತದೆ ಮತ್ತೆ ಕಾರ್ಮಿಕರ ಕಲ್ಯಾಣ ಹೆಚ್ಚಾಗುತ್ತದೆ.
ಅಭಿವೃದ್ಧಿಯೇತರ ವೆಚ್ಚ ಅಂತಂದ್ರೆ ಆಡಳಿತದ ವೆಚ್ಚ, ರಕ್ಷಣಾ ವೆಚ್ಚ, ಸಾಲದ ಮೇಲೆ ಪಾವತಿಸುವ ಬಡ್ಡಿ ಮತ್ತು ತೆರಿಗೆಯ ವಸೂಲಿಗಾಗಿ ಮಾಡುವಂತ ಖರ್ಚು. ಅಭಿವೃದ್ಧಿ ಉಂಟಾಗುವುದಿಲ್ಲ, ಸೊ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸುವುದಿಲ್ಲ. ಆದ್ರೆ ಸರ್ಕಾರ ಇಂಥ ವೆಚ್ಚಗಳನ್ನ ಸರ್ಕಾರ ಮಾಡಲೇಬೇಕಾಗುತ್ತೆ. ಸೊ ಇದರಿಂದ ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗದೆ ಇದ್ರೂ ಸಹ ದೇಶದ ರಕ್ಷಣೆಗೋಸ್ಕರ ದೇಶವನ್ನ ಉಳಿಸ್ಬೇಕಾಗಿರೋದ್ರಿಂದ ಸರ್ಕಾರ ಈ ರೀತಿಯಾದಂತ ಅಭಿವೃದ್ಧಿ ವೆಚ್ಚಗಳನ್ನ ಮಾಡಲೇಬೇಕಾಗಿರುತ್ತೆ. ನಂತರ ಹಣಕಾಸಿನ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ಹಣಕಾಸಿನ ನೀತಿ ಅಂದ್ರೆ ಹಣದುಬ್ಬರ ಇರ್ಬೋದು, ಹಣಪ್ರಸರಣವನ್ನು ನಿಯಂತ್ರಿಸಲು ಆರ್ಬಿಐ ಕೈಗೊಳ್ಳುವಂತ ನೀತಿಯನ್ನ ಹಣಕಾಸಿನ ನೀತಿ ಅಂತ ಕರೆಯುವಂಥದ್ದು. ನಂತರ ಹಣದ ಮಾರುಕಟ್ಟೆಯ ಅರ್ಥವನ್ನು ತಿಳಿಸಿ ಅಂತ ಕೇಳ್ತಾರೆ. ಅಲ್ಪಕಾಲೀನ ಉದ್ದೇಶಗಳಿಗೆ ಅವಶ್ಯಕವಾಗಿರುವಂತಹ ಹಣವನ್ನ ಸಾಲ ನೀಡುವ, ಸಾಲ ಪಡೆಯುವ ಸ್ಥಳವನ್ನ ಹಣದ ಮಾರುಕಟ್ಟೆ ಅಂತ ಹೇಳಿ ಕರೆಯುವಂಥದ್ದು. ಸೆಬಿಯನ್ನ ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರೆ. ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಬರಿಬೇಕಾಗತ್ತೆ. ಅದು ಒಂದು ಆಕ್ರನಮ್ ನ ಕೊಟ್ಟಿರ್ತಾರೆ, ಅದನ್ನ ಫುಲ್ ಬರಿಬೇಕಾಗತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಸ್ಪೆಲ್ಲಿಂಗ್ ಏನು ಬರೆಯುವಂಥದ್ದು ಮಿಸ್ಟೇಕ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಆಗ ಕನ್ನಡದಲ್ಲಿ ಬರಿಬಹುದು. ಕನ್ನಡದಲ್ಲಿ ಇದನ್ನ ಭಾರತೀಯ ಷೇರು ವಿಕ್ರಯ ಮಂಡಳಿ ಅಂತ ಹೇಳಿ ಕರೀತಾರೆ. ಆಗ್ಲೂ ಸಹ ವಿದ್ಯಾರ್ಥಿಗಳಿಗೆ ಎರಡು ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ನಂತರ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಂದ್ರೆ ಏನು ಅಂತ ಕೇಳ್ಬೋದು. ವಾಣಿಜ್ಯ ಬ್ಯಾಂಕ್ಗಳಂತೆಯೇ ಪರಿಶುದ್ಧವಾದ ಬ್ಯಾಂಕೋದ್ಯಮದ ವ್ಯವಹಾರಗಳನ್ನ ಕೈಗೊಳ್ಳುವ ಹಣಕಾಸಿನ ಸಂಸ್ಥೆಗಳಿಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅಂದರೆ ಇವು ಸಾಲಗಳು ಮತ್ತೆ ಮುಂಗಡಗಳ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ. ಆದರೆ ಇವು ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ಸಹ ಭಿನ್ನವಾಗಿದೆ. ಏಕೆ ಅಂತಂದ್ರೆ ಇವು ವಾಣಿಜ್ಯ ಬ್ಯಾಂಕುಗಳಂತೆ ಚಾಲ್ತಿ ಠೇವಣಿಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ವಾಣಿಜ್ಯ ಬ್ಯಾಂಕುಗಳು ಚಾಲ್ತಿ ಠೇವಣಿಗಳನ್ನು ಇಟ್ಕೊಳ್ಳುತ್ತೆ, ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಚಾಲ್ತಿ ಠೇವಣಿಗಳನ್ನ ಇಟ್ಟುಕೊಳ್ಳುವುದಿಲ್ಲ. ನಂತರ ವಾಣಿಜ್ಯ ಬ್ಯಾಂಕುಗಳ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಉಳಿತಾಯದ ಸಂಗ್ರಹಣೆ, ಸಾಲ ನೀಡಿಕೆ, ಕೈಗಾರಿಕಾ ಅಭಿವೃದ್ಧಿ. ಸೊ ಇವು ವಾಣಿಜ್ಯ ಬ್ಯಾಂಕ್ನ ಕಾರ್ಯವಾಗಿರುವಂಥದ್ದು. ಕರೆ ಹಣ ಅಂದ್ರೆ ಏನು ಅಂತ ಕೇಳ್ಬೋದು. ಕರೆ ಹಣ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಾತ್ಕಾಲಿಕವಾಗಿ ಹಣದ ಕೊರತೆಯನ್ನು ನೀಗಿಸಲು ಆರ್ಬಿಐ ನಿಂದ ಅಲ್ಪಾವಧಿಗೆ ಸಾಲವನ್ನು ಪಡೆದುಕೊಳ್ಳುವುದಕ್ಕೆ ಕರೆ ಹಣ ಅಂತ ಹೇಳಿ ಕರೀತಾರೆ. ನಂತರ ಹಣದ ನಿಯಂತ್ರಿತ ವಿಸ್ತರಣೆ ಅಂದ್ರೆ ಏನು ಅಂತ ಕೇಳ್ಬೋದು. ವಾಸ್ತವ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಥವ್ಯವಸ್ಥೆಯ ಕೋರಿಕೆಗೆ ಕಡಿಮೆಯಾಗದಂತೆ ಹಣದ ಸರಬರಾಜು ಮಾಡಬೇಕು. ಇದನ್ನು ಹಣದ ನಿಯಂತ್ರಿತ ವಿಸ್ತರಣೆ ಎನ್ನುವರು. ನೆಕ್ಸ್ಟ್ ಬಂಡವಾಳ ಮಾರುಕಟ್ಟೆ ಅರ್ಥ ತಿಳಿಸಿ ಅಂತ ಹೇಳ್ತಾರೆ. ದೀರ್ಘಾವಧಿಯ ಸಾಲಗಳನ್ನು ನೀಡುವ, ತೆಗೆದುಕೊಳ್ಳುವ ಸ್ಥಳಕ್ಕೆ ಬಂಡವಾಳದ ಮಾರುಕಟ್ಟೆ ಎಂದು ಹೆಸರು. ಉಂಡಿಯ ಮಾರುಕಟ್ಟೆ ಅಂದ್ರೆ ಏನು ಅಂತ ಅರ್ಥ ಏನು ಅಂತ ಕೇಳ್ಬೋದು. ಅಲ್ಪಾವಧಿಯ ವಿನಿಮಯ ಉಂಡಿಗಳನ್ನ, ಖಜಾನೆ ಉಂಡಿಗಳನ್ನ ಕೊಳ್ಳುವ ಮತ್ತು ಮಾರುವ ಪೇಟೆಗೆ ಉಂಡಿಯ ಮಾರುಕಟ್ಟೆ ಅಂತೇಳಿ ಕರೆಯುವಂತದ್ದಾಗಿರುತ್ತೆ. ನೆಕ್ಸ್ಟ್ ಭಾರತದ ಯಾವುದಾದರೂ ಎರಡು ಅಭಿವೃದ್ಧಿ ಹಣಕಾಸಿನ ಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಒಂದು IFC ಇರ್ಬೋದು, IDBI ಇರ್ಬೋದು, ICICI, UTI. ನಂತರ ಈ ಒಂದು IDBI ನ ವಿಸ್ತರಿಸಿ ಬರೀರಿ ಅಂತ ಕೇಳ್ಬೋದು. IDBI ನ ಫುಲ್ ಫಾರ್ಮ್ ಏನು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕನ್ನಡದಲ್ಲಿ ಅದನ್ನ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಬರೆಯುವಂಥದ್ದು. ನಂತರ ಹಣದುಬ್ಬರವನ್ನು ನಿಯಂತ್ರಿಸಲು ಎರಡು ರಾಜ್ಯಕೋಶ ಕ್ರಮಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಒಂದು ಹಣದ ಮುದ್ರಣ ಮತ್ತು ಚಲಾವಣೆ, ಸಾಲದ ನಿಯಂತ್ರಣ. ಸೊ ಇವೆರಡು ಅಂಶಗಳು ಏನು ಅಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವಂತ ಎರಡು ರಾಜ್ಯಕೋಶ ಕ್ರಮಗಳು. ನಂತರ ಅನಾನೀಕರಣ ಅಂದ್ರೆ ಏನು ಅಂತ ಕೇಳ್ತಾರೆ. ಈ ಚಲಾವಣೆಯಲ್ಲಿರುವಂತಹ ನಾಣ್ಯಗಳು, ನೋಟುಗಳನ್ನ ಚಲಾವಣೆಯಿಂದ ಹಿಂದಕ್ಕೆ ಪಡೆದ ಬೆಲೆ ಇಲ್ಲದಂತೆ ಮಾಡುವುದಕ್ಕೆ ಅನಾನೀಕರಣ ಅಂತ ಹೇಳಿ ಕರೆಯುವಂಥದ್ದು. ಈಗ ಬೆಸ್ಟ್ ಎಕ್ಸಾಂಪಲ್ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟನ್ನ ಚಲಾವಣೆಯಿಂದ ತೆಗೆದು ಅದರ ಜಾಗಕ್ಕೆ ಹೊಸದಾಗಿರುವಂತಹ 500 ರೂಪಾಯಿ ನೋಟು ಮತ್ತೆ 2000 ರೂಪಾಯಿ ನೋಟನ್ನ ಜಾರಿಗೆ ತಂದಿರುವಂತದ್ದು. ಸೊ ಇದು ಗೊತ್ತಿರಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ನಂತರ 41ನೇ ಕ್ವಶನ್, ವಿದೇಶಿ ವ್ಯಾಪಾರ ಅಂದ್ರೆ ಏನು ಅಂತ ಕೇಳ್ಬೋದು. ಸ್ವದೇಶಿ ವಸ್ತುಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವುದು ಮತ್ತು ಬೇರೆ ದೇಶದ ಸರಕುಗಳನ್ನ ಸ್ವದೇಶಕ್ಕೆ ಆಮದು ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನು ನಾವೇನ್ ಹೇಳ್ತೀವಿ, ವಿದೇಶಿ ವ್ಯಾಪಾರ ಅಂತೇಳಿ ಕರೆಯಬಹುದು. ನಂತರ ಪಾವತಿ ಶುಲ್ಕ ಅಂದ್ರೆ ಏನು ಅಂತ ಕೇಳ್ತಾರೆ. ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳೊಡನೆ ನಡೆಸಿದ ಎಲ್ಲಾ ಆರ್ಥಿಕ ವ್ಯವಹಾರಗಳ ದಾಖಲೆಗಳನ್ನು ತೋರಿಸುವ ಪಟ್ಟಿಗೆ ಪಾವತಿ ಶುಲ್ಕ ಅಂತ ಹೇಳ್ತೀವಿ. ಅಂದ್ರೆ ಒಂದು ರಾಷ್ಟ್ರ ಇತರ ದೇಶಗಳೊಂದಿಗೆ, ಪ್ರಪಂಚದ ಇತರ ದೇಶಗಳೊಂದಿಗೆ ಎಷ್ಟು ಪ್ರಮಾಣದಲ್ಲಿ ಸರಕನ್ನು ರಫ್ತು ಮಾಡಿದೆ, ಎಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಂಡಿದೆ, ಇವುಗಳನ್ನು ತೋರಿಸುವಂತ ಪಟ್ಟಿಗೆ ನಾವೇನ್ ಹೇಳ್ತೀವಿ, ಪಾವತಿ ಶುಲ್ಕ ಅಂತ ಹೇಳಿ ಏನು ತೋರಿಸುವಂತದ್ದು. ನಂತರ ರೂಪಾಯಿ ಪರಿವರ್ತನೆ ಅಂತ ಅಂದ್ರೆ ಏನು ಅಂತ ಕೇಳುವಂಥದ್ದು. ಒಂದು ದೇಶದ ಹಣವನ್ನ ಇನ್ನೊಂದು ದೇಶದ ಹಣದೊಡನೆ ಯಾವ ಮಟ್ಟದಲ್ಲಿ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳಬಹುದು, ಅದಕ್ಕೆ ರೂಪಾಯಿ ಪರಿವರ್ತನೆ ಎನ್ಬಹುದು. ನಂತರ ವಿದೇಶಿ ನೇರ ಹೂಡಿಕೆ ಅಂದ್ರೆ ಏನು ಅಂತ ಕೇಳುವಂಥದ್ದು. ವಿದೇಶಿ ಉದ್ಯಮದಾರರು, ಬಂಡವಾಳದಾರರು
ಬೇರೊಂದು ರಾಷ್ಟ್ರದ ಕಂಪನಿಯಲ್ಲಿ ಬಂಡವಾಳ ಹೂಡುವುದಕ್ಕೆ ವಿದೇಶ ನೇರ ಹೂಡಿಕೆ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳು ಬಹುಪಕ್ಷೀಯ ವ್ಯಾಪಾರದ ಒಪ್ಪಂದಗಳು ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳುವಂಥದ್ದು. ದ್ವಿಪಕ್ಷೀಯ ಅಂತಂದ್ರೆ ಎರಡು ದೇಶದ ಸರ್ಕಾರಗಳು, ಎರಡು ದೇಶಗಳು ವಿದೇಶಿ ವ್ಯಾಪಾರದಲ್ಲಿ ಅತ್ಯನುಕೂಲವನ್ನು ಪಡೆಯಲು ಮಾಡಿಕೊಳ್ಳುವ ಸಂಘ ಮತ್ತು ವ್ಯಾಪಾರದ ಒಪ್ಪಂದವಾಗಿರುತ್ತೆ. ಬಹುಪಕ್ಷೀಯ ವ್ಯಾಪಾರದ ಒಪ್ಪಂದ ಅಂದ್ರೆ ಹಲವಾರು ದೇಶಗಳು ವಿದೇಶಿ ವ್ಯಾಪಾರದಲ್ಲಿ ಅತ್ಯನುಕೂಲವನ್ನು ಪಡೆಯಲು ಮಾಡಿಕೊಳ್ಳುವ ಸಂಘ ಮತ್ತೆ ವ್ಯಾಪಾರದ ಒಪ್ಪಂದ ಆಗಿರುತ್ತೆ. ಬಹುಪಕ್ಷೀಯ ಅಂದ್ರೆ ಹಲವಾರು ದೇಶಗಳು ಮಾಡಿಕೊಳ್ಳುವಂತ ಒಂದು ಒಪ್ಪಂದಗಳು. ನೆಕ್ಸ್ಟ್, ವಿನಿಮಯ ದರ ಅಂದ್ರೆ ಏನು ಅಂತ ಕೇಳುವಂಥದ್ದು. ವಿನಿಮಯ ದರ ಅಂದ್ರೆ ಒಂದು ದೇಶದ ನಾಣ್ಯವನ್ನ ಮತ್ತೊಂದು ದೇಶದ ನಾಣ್ಯದೊಡನೆ ಯಾವ ದರದಲ್ಲಿ ವಿನಿಮಯವಾಗುತ್ತದೆಯೋ ಅದಕ್ಕೆ ವಿನಿಮಯ ದರ ಅಂತೇಳಿ ಕರೆಯುವಂಥದ್ದು. ಉದಾಹರಣೆಗೆ, ನಮ್ಮ ದೇಶದ ರೂಪಾಯಿಯನ್ನ ಡಾಲರ್ಗೆ ಪರಿವರ್ತನೆ ಮಾಡಬೇಕಾದ್ರಾಗ ನಾವು ಹೇಳ್ತೀವಿ, ಅವಾಗವಾಗ ನಮಗೆ ಗೊತ್ತಾಗ್ತಾ ಇರುತ್ತೆ, ಏನೋ ಇವತ್ತಿನ ರೇಟು $1 ಅನ್ನ ಕೊಂಡ್ಕೊಳಕ್ಕೆ 77, 78, 79 ರೂಪಾಯಿ ಇದೆ. ಆ ವ್ಯತ್ಯಾಸ ಪ್ರತಿ ದಿವಸನೂ ಏನಾಗ್ತಾ ಇರುತ್ತೆ, ವ್ಯತ್ಯಾಸ ಆಗ್ತಾ ಇರುತ್ತೆ. ಅಥವಾ ಒಂದು ಪೌಂಡ್ ಅನ್ನ ಕೊಂಡ್ಕೊಬೇಕಾದ್ರೆ ಇಷ್ಟು ಹಣ ಕೊಡಬೇಕು, ಒಂದು ಸ್ಟರ್ಲಿಂಗ್ ನ ಕೊಡಕ್ಕೆ ಇಷ್ಟು ಕೊಂಡ್ಕೊಬೇಕು, ಅಥವಾ ಒಂದು ಎನ್ನನ್ನ ಪಡೆಯೋಕ್ಕೋಸ್ಕರ ನಾವು ಇಷ್ಟು ಹಣವನ್ನ ಕೊಡಬೇಕು ಅನ್ನೋದನ್ನ ನಾವು ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಅಂದ್ರೆ ಒಂದು ದೇಶದ ನಾಣ್ಯವನ್ನ ಪಡೆಯೋಕ್ಕೆ ನಮ್ಮ ದೇಶದ ಹಣವನ್ನು ಎಷ್ಟು ಮಟ್ಟಿಗೆ ನಾವು ಕೊಡ್ತೀವಿ ಅನ್ನೋದನ್ನ ನಿರ್ಧಾರವಾಗಿರುತ್ತೆ, ಅದನ್ನ ವಿನಿಮಯ ದರ ಅಂತೇಳಿ ಕರೆಯುವಂಥದ್ದು. ನಂತರ, ವಿದೇಶಿ ವಿನಿಮಯದ ಬ್ಯಾಂಕ್ಗಳ ಎರಡು ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದ್ರೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸಲು ಸಹಾಯಕವಾಗಿವೆ, ಬ್ಯಾಂಕಿಂಗ್ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಗಳು ಲಭ್ಯವಾಗ್ತಾ ಇದೆ. ನಂತರ, WTOವನ್ನು ವಿಸ್ತರಿಸಿ ಅಂತ ಕೇಳಿದಾಗ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ ಬರಿಬೇಕಾಗುತ್ತೆ, ಇದರ ಕನ್ನಡದ ಅರ್ಥ ವಿಶ್ವ ವ್ಯಾಪಾರದ ಸಂಘಟನೆ ಅಂತೇಳಿ. ನಂತರ, ಹಣದ ಅಪಮೌಲ್ಯ ಅಂದ್ರೆ ಏನು ಅಂತ ಕೇಳ್ತಾರೆ. ಈ ಹಣದ ಅಪಮೌಲ್ಯ ಅಂದ್ರೆ ಒಂದು ದೇಶದ ಕರೆನ್ಸಿಯನ್ನ ಉದ್ದೇಶಪೂರ್ವಕವಾಗಿ ಇನ್ನೊಂದು ದೇಶದ ಕರೆನ್ಸಿಯ ಮುಂದೆ ಮೌಲ್ಯವನ್ನು ಕಡಿಮೆಗೊಳಿಸುವುದನ್ನ ನಾವ್ ಏನಂತೀವಿ, ಹಣದ ಅಪಮೌಲ್ಯ ಅಂತೇಳಿ ಕರೆಯುವಂಥದ್ದು. ಸೊ ಇದನ್ನ ಸರ್ಕಾರ ಉದ್ದೇಶಪೂರ್ವಕವಾಗಿ ಸಂದಾಯ ಬಾಕಿಯಲ್ಲಿನ ಒಂದು ಕೊರತೆಯನ್ನ ಕಡಿಮೆ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಹಣದ ಅಪಮೌಲ್ಯವನ್ನ ಸರ್ಕಾರ ಮಾಡುತ್ತೆ. ನಂತರ, ಗ್ಯಾಟ್ ವಿಸ್ತರಿಸಿ ಬರೀರಿ ಅಂತ ಕೇಳ್ಬೋದು. ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತೇಳಿ, ಅದು ಕನ್ನಡದಲ್ಲಿ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಅಂತೇಳಿ ಕರೆಯುವಂಥದ್ದು. ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದಾಗ, ಒಂದು ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಇವು ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿದೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದಾಗ, ಅಲ್ಲಿ ಅಕ್ರೋನಮ್ನ ನೋಡ್ಬೋದಾಗಿರುತ್ತೆ. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂತ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ. ನಂತರ, ಭಾರತದ ಪಾವತಿ ಶುಲ್ಕಿನ ಕೊರತೆಗೆ ಎರಡು ಕಾರಣಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಒಂದು, ಆಮದುಗಳು ಅತಿಯಾದಂತ ಹೆಚ್ಚಳ ಆಗಿರುವಂಥದ್ದು, ಮತ್ತೆ ಎರಡನೇದು ಅಧಿಕ ಬಡ್ಡಿಯ ಪಾವತಿ ಇರುವಂಥದ್ದು. ನಂತರ, ಮಾನವ ಸಂಪನ್ಮೂಲ ಅಂದ್ರೆ ಏನು ಅಂತ ಕೇಳಿದಾಗ, ಅಂದ್ರೆ ಏನು ಅಂತ ಕೇಳಿದ್ರೆ, ಜನರಲ್ಲಿ ಜ್ಞಾನ, ಪರಿಣಿತಿಗಳು, ಕ್ರಿಯಾತ್ಮಕ ಗುಣಗಳು, ಪ್ರತಿಭೆಗಳು, ಸಾಮರ್ಥ್ಯಗಳನ್ನ ರಾಷ್ಟ್ರೀಯ ದೃಷ್ಟಿಯಿಂದ ಮಾನವ ಸಂಪನ್ಮೂಲ ಅಂತೇಳಿ ಕರಿತೀವಿ. ಅಂದ್ರೆ ಮಾನವನ್ನ ಉತ್ಪಾದಕ ಶಕ್ತಿಯಾಗಿ ರೂಪಿಸುವಂಥದ್ದು. ಯಾವಾಗ ಉತ್ಪಾದಕ ಶಕ್ತಿ ಆಗುತ್ತೆ? ಜನರಲ್ಲಿ ಜ್ಞಾನ ಇರಬೇಕು, ಪರಿಣಿತಿ ಇರಬೇಕು, ಕೌಶಲ್ಯಗಳಿರ್ಬೇಕು, ಕ್ರಿಯಾತ್ಮಕ ಗುಣಗಳಿರ್ಬೇಕು, ಪ್ರತಿಭೆಗಳಿರ್ಬೇಕು, ಅಥವಾ ಸಾಮರ್ಥ್ಯಗಳು ಇದ್ದಾಗ ಉತ್ಪಾದಕ ಶಕ್ತಿಯಾಗಿ ರೂಪಿಸ್ಕೊಂತಾನೆ. ಇದನ್ನೇ ರಾಷ್ಟ್ರದ ದೃಷ್ಟಿಯಿಂದ ನಾವು ಮಾನವ ಸಂಪನ್ಮೂಲ ಎಂದು ಕರೆಯಬಹುದು. ನಂತರ, ಬೆಲೆ ನೀತಿಯ ದೋಷಗಳನ್ನ ತಿಳಿಸಿ ಅಂತ ಕೇಳಿದಾಗ, ರಿಯಾಯಿತಿ ಮಾರಾಟದ ಮೇಲೆ ದುರ್ಬಲದ ನಿರ್ವಹಣೆ, ಪೈಪೋಟಿ ದಾರನ ನಿಗದಿ ಮಾಡಿದ ಮಾರಾಟದ ಬೆಲೆಗಳು ಹಾಗೂ ಆತನ ಮಾರುಕಟ್ಟೆ ಪಾಲನ್ನು ಕಂಡುಹಿಡಿಯಲು ಇರುವ ಅಸಮರ್ಪಕವಾದಂತ ವ್ಯವಸ್ಥೆಗಳು, ಬೆಲೆ ಏರಿಕೆಯನ್ನ ಕಳಪೆಯಾಗಿ ಜಾರಿಗೆ ತಂದಿರುವಂಥದ್ದು, ವಿಶ್ವವ್ಯಾಪಿಯಾಗಿ ಅಸ್ಥಿರವಾಗಿರುವಂತಹ ಬೆಲೆಗಳು, ಲಾಭದಾಯಕತೆಯ ಕ್ರಮಗಳ ಹೆಚ್ಚಳಕ್ಕೆ ವಿರುದ್ಧವಾಗಿ ಮಾರಾಟದ ಪ್ರತಿನಿಧಿಗಳಿಗೆ ಡಾಲರ್ ಮಟ್ಟದಲ್ಲಿ ಹಣವನ್ನ ನೀಡುವಂಥದ್ದು. ಸೊ ಇಷ್ಟು ಅಂಶಗಳು ಬೆಲೆ ನೀತಿಯ ಒಂದು ದೋಷಗಳು. ನಂತರ, ಈ ಒಂದು ಆರ್ಥಿಕ ಸೌಲಭ್ಯಗಳು ಮತ್ತು ಸಾಮಾಜಿಕ ಮೂಲ ಸೌಲಭ್ಯಗಳನ್ನು ವಿವರಿಸಿ ಅಂತ ಕೇಳಿದಾಗ, ಈ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರವನ್ನು ನೀಡುವ ಸೌಲಭ್ಯವನ್ನ ಆರ್ಥಿಕ ಮೂಲ ಸೌಲಭ್ಯ ಎಂದು ಹೆಸರು. ಉದಾಹರಣೆಗೆ, ರಸ್ತೆಗಳಿರ್ಬೋದು, ಜಲ ಪೂರೈಕೆ, ಒಳಚರಂಡಿಗಳು, ವಿದ್ಯುತ್ ಜಾಲಗಳು, ದೂರ ಸಂಪರ್ಕಗಳು, ಅಣೆಕಟ್ಟುಗಳು, ಇವನ್ನ ನಾವೇನಂತ ಕರಿತೀವಿ, ಆರ್ಥಿಕ ಮೂಲ ಸೌಲಭ್ಯಗಳು ಅಂತ ಕರೆಯುವಂಥದ್ದು. ಸಾಮಾಜಿಕ ಮೂಲ ಸೌಲಭ್ಯಗಳಂದ್ರೆ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವಂತಹ ಸೌಲಭ್ಯಗಳು ಅಂದ್ರೆ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು ಇತ್ಯಾದಿಗಳು. ಆರ್ಥಿಕ ಮೂಲ ಸೌಲಭ್ಯದ ಬಂಡವಾಳವು ರಸ್ತೆಗಳು, ವಿದ್ಯುತ್,
ಪ್ರಸರಣ ವ್ಯವಸ್ಥೆಗಳು, ದೂರ ಸಂಪರ್ಕ ಇತ್ಯಾದಿಗಳನ್ನು ಸೂಚಿಸುತ್ತದೆ. ಸಾಮಾಜಿಕ ಬಂಡವಾಳ ಶಿಕ್ಷಣ, ಆರೋಗ್ಯ, ಪೊಲೀಸ್, ಅಗ್ನಿಶಾಮಕ ಮುಂತಾದಂತಹ ಚಟುವಟಿಕೆಗಳಲ್ಲಿ ಹೂಡಿಕೆ ಆಗಿರುವಂಥದ್ದು. ನಂತರ ಕನಿಷ್ಠ ಮೀಸಲು ಪದ್ಧತಿ ಅಂದ್ರೆ ಏನು ಅಂತ ಕೇಳುವಂಥದ್ದು. ಈ ಕಾಗದದ ಹಣವನ್ನು ಮುದ್ರಿಸಲು ಕೇಂದ್ರ ಬ್ಯಾಂಕು ಕನಿಷ್ಠ ಪ್ರಮಾಣದ ಚಿನ್ನ ಅಥವಾ ಆಸ್ತಿಗಳನ್ನು ಇಟ್ಟುಕೊಂಡು ಕಾಗದದ ಹಣವನ್ನು ಮುದ್ರಿಸುವುದಕ್ಕೆ ಕನಿಷ್ಠ ಮೀಸಲು ಪದ್ಧತಿ ಅಂತೇಳಿ ಕರೀತಾರೆ. ಸೊ ಇಷ್ಟು ಬರೆದ್ರೆ ಸಾಕಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳ ಏನು ಸ್ವಲ್ಪ ಮಟ್ಟಿಗೆ ಹೆಚ್ಚಿನದಾಗಿರುವಂತಹ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಶನ್ಸ್ ಅನ್ನು ಹಾಕಿದ್ದೀನಿ ಇಲ್ಲಿ. ಹಾಗೆ ನೋಟುಗಳನ್ನು ಮುದ್ರಿಸಕ್ ಆಗಲ್ಲ ಸರ್ಕಾರ. ಒಂದು ಚಿನ್ನವನ್ನ ಆಧಾರವಾಗಿ ಇಟ್ಕೊಬೇಕಾಗತ್ತೆ ಅಥವಾ ಆಸ್ತಿಯನ್ನ ಆಧಾರವಾಗಿ ಇಟ್ಕೊಬೇಕಾಗತ್ತೆ. ದೇಶದಲ್ಲಿ ವಿತರಿಸುವಂತಹ ಕರೆನ್ಸಿ ಮೀಸಲಿನ ಮೇಲೆ ಆಧಾರವಾಗಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನೆಲ್ಲ ಹೊಣೆಗಾರಿಕೆಯನ್ನು ನಿರ್ವಹಿಸಿದ ನಂತರ ಅದರ ಬಳಿ ಉಳಿಯುವುದೇ ಮೀಸಲು ಅಥವಾ ರಿಸರ್ವ್ ಅಂತ ಹೇಳ್ತೀವಿ. ಈ ಮೀಸಲು ಅಂತಂದ್ರೆ ಚಿನ್ನದ ಮೀಸಲು, ವಿದೇಶಿ ವಿನಿಮಯದ ಮೀಸಲು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಕೇವಲ ಬರಬೇಕಾದಂತಹ ಬಾಬ್ತು ಮಾತ್ರ 1956ನೇ ಇಸ್ವಿಯಿಂದ ಕೂಡ ರಿಸರ್ವ್ ಬ್ಯಾಂಕ್ ಕನಿಷ್ಠ ಮೀಸಲು ವ್ಯವಸ್ಥೆ ನಿಯಮವನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ಈಗ ರಿಸರ್ವ್ ಬ್ಯಾಂಕ್ 200 ಕೋಟಿ ರೂಪಾಯಿ ನೋಟು ಮುದ್ರಿಸಬೇಕು ಅಂದ್ರೆ 115 ಕೋಟಿ ರೂಪಾಯಿ ಚಿನ್ನದ ಗಟ್ಟಿ ಅಥವಾ ನಾಣ್ಯದ ರೂಪದಲ್ಲಿ ಅದರ ಬಳಿ ಇರಬೇಕು. ಇನ್ನು ಆರ್ಥಿಕ ಬೆಳವಣಿಗೆ ಅಥವಾ ಜನರ ವ್ಯವಹಾರಗಳ ಅಗತ್ಯಗಳಿಗೆ ತಕ್ಕಂತೆ ಹೊಸ ನೋಟುಗಳನ್ನು ವಿತರಿಸುವಂತ ಕೆಲವು ನಿಯಮ ತತ್ವಗಳನ್ನ RBI ಅನುಸರಿಸಿಕೊಂಡು ಬಂದಿದೆ. ನಂತರ ಕಾಪು ದಾಸ್ತಾನು ಅಂದ್ರೆ ಏನು ಅಂತ ಕೇಳ್ಬೋದು. ಕಾಪು ದಾಸ್ತಾನು ಅಂತ ಅಂದ್ರೆ ಯಾವಾಗ ಸುಗ್ಗಿ ಇರುತ್ತೆ, ತುಂಬಾ ಬೆಳೆ ಆಗಿರುತ್ತೆ, ಅವಾಗ ಸರ್ಕಾರ ಆ ಒಂದು ವಸ್ತುಗಳನ್ನ ಸರಕುಗಳನ್ನ ಕೂಡಿಡುವಂಥದ್ದು. ಯಾವಾಗ ಬೆಲೆಗಳು ತುಂಬಾ ಜಾಸ್ತಿ ಇದೆ, ಯಾವಾಗ ಸರಕುಗಳ ಏನೋ ಕೊರತೆ ಅಂತ ಅನ್ಸುತ್ತೆ, ಆಗ ಏನ್ ಇಲ್ಲಿ ತನಕನೂ ಸಹ ಕೂಡಿಟ್ಟು ದಾಸ್ತಾನು ಮಾಡಿರ್ತಾರೆ, ಅದನ್ನ ಜನಗಳಿಗೆ ಕೊಡುವಂತ ಒಂದು ಕೆಲಸವನ್ನ ನಾವೇನ್ ಹೇಳ್ತೀವಿ, ಕಾಪು ದಾಸ್ತಾನು ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಒಂದ್ ಸ್ವಲ್ಪ ಗಮನಿಸ್ಬೇಕಾಗತ್ತೆ. ಕಾಪು ದಾಸ್ತಾನು ಅಂದ್ರೆ ಕೊರತೆಯ ಸಮಯದಲ್ಲಿ ಬಿಡುಗಡೆ ಮಾಡಲು ಕಾಪಾಡಿ ಕೂಡಿಟ್ಟ ದಾಸ್ತಾನು ಅಂತ ಅರ್ಥ. ಉತ್ಪಾದನೆ ಹೆಚ್ಚಾಗಿದ್ದು ಸರಕುಗಳ ಪೂರೈಕೆ ಅತಿಯಾಗಿರುವಂತಹ ಸಂದರ್ಭಗಳಲ್ಲಿ ಇವುಗಳನ್ನು ಕೊಂಡು ದಾಸ್ತಾನು ಮಾಡಲಾಗುತ್ತದೆ. ಕೊರತೆಯ ಸಮಯದಲ್ಲಿ ಬೆಲೆಗಳು ಏರುತ್ತಿರುವಾಗ ಇದನ್ನು ಬಿಡುಗಡೆ ಮಾಡಿ ಗ್ರಾಹಕರಿಗೆ ಸರಕುಗಳು ದೊರೆಯುವಂತೆ ಮಾಡಲಾಗುತ್ತದೆ. ಪ್ರತ್ಯಕ್ಷ ತೆರಿಗೆ ಅಂದ್ರೆ ಏನು ಅಂತ ಕೇಳ್ತಾರೆ. ಸರ್ಕಾರ ಯಾವ ವ್ಯಕ್ತಿ ಅಥವಾ ಕಂಪನಿಗಳ ಮೇಲೆ ತೆರಿಗೆಯನ್ನು ಹಾಕಿದಾಗ ಅದನ್ನು ಬೇರೆಯವರ ಮೇಲೆ ಹೊಣೆಯನ್ನು ವರ್ಗಾವಣೆ ಮಾಡಲು ಸಾಧ್ಯವಿರುವುದಿಲ್ಲ. ಆ ತೆರಿಗೆಯನ್ನು ನಿರ್ದಿಷ್ಟವಾಗಿ ವ್ಯಕ್ತಿ ಅಥವಾ ಕಂಪನಿಯೇ ತೆರಿಗೆಯನ್ನು ಪಾವತಿ ಮಾಡಬೇಕು. ಇದನ್ನ ಪ್ರತ್ಯಕ್ಷ ತೆರಿಗೆ ಅಂತಾರೆ. ಉದಾಹರಣೆಗೆ ಆದಾಯ ತೆರಿಗೆ ಇರ್ಬೋದು ಅಥವಾ ಕಂಪನಿ ತೆರಿಗೆ ಇರುವಂತದ್ದು. ಇನ್ನೊಂದು ಪ್ರಶ್ನೆಯನ್ನ ಸಹ ಕೇಳ್ಬೋದು, ಪರೋಕ್ಷ ತೆರಿಗೆ ಅಂದ್ರೆ ಏನು ಅಂತ ಕೇಳ್ಬೋದು. ಪರೋಕ್ಷ ತೆರಿಗೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾರ ಮೇಲೆ ಸರ್ಕಾರ ತೆರಿಗೆಯನ್ನ ಹಾಕಿರುತ್ತಾರೆ ಆ ವ್ಯಕ್ತಿ ಅಥವಾ ಕಂಪನಿ ಬೇರೆಯವರಿಗೆ ಆ ತೆರಿಗೆಯ ಹೊರೆ ಅಥವಾ ಭಾರವನ್ನ ವರ್ಗಾವಣೆ ಮಾಡಕ್ಕೆ ಸಾಧ್ಯ ಆದರೆ, ಸೊ ಅಂತ ತೆರಿಗೆಯನ್ನ ನಾವೇನಂತೀವಿ, ಪರೋಕ್ಷ ತೆರಿಗೆ ಅಂತ ಹೇಳಿ ಕರೆಯುವಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸರಕುಗಳ ಮೇಲೆ ಹಾಕುವಂತ ತೆರಿಗೆಯನ್ನ ನಾವೇನ್ ಹೇಳ್ತೀವಿ, ಪರೋಕ್ಷ ತೆರಿಗೆ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಸ್ ಗಳನ್ನ ನಿಮ್ಗೆ ಈಗ ನಾವು ಎಕ್ಸ್ಪ್ಲೈನ್ ಮಾಡಿರುವಂತದ್ದಾಗಿದೆ. ಇವನ್ನ ನೀವು ಅತಿ ಸಂಭವನೀಯ ಪ್ರಶ್ನೆಗಳು ಅಂತೇಳಿ ಭಾವಿಸ್ಬೋದಾಗಿರುತ್ತೆ. ಸೊ 2-2 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, ಎಷ್ಟು ಪ್ರಮಾಣದಲ್ಲಿ ಬರಿಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು ಅಂತೇಳಿ ಕೆಲವೊಂದು ಏನೋ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಅನಿಸ್ಬೋದು ವಿದ್ಯಾರ್ಥಿಗಳಿಗೆ. ನಿಮ್ಗೆ 2-2 ಮಾರ್ಕ್ಸ್ಗೆ ಎಷ್ಟು ಬೇಕು ಅಂತೇಳಿ ಕೆಲವೊಂದು ಪ್ರಶ್ನೆಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಅಷ್ಟು ನಾವು ಬರೆದ್ರೆ ಸಾಕಾಗಿರುತ್ತೆ. ಈಸಿಲಿ ದ ಸ್ಟೂಡೆಂಟ್ ವಿಲ್ ಗೆಟ್ 2 ಮಾರ್ಕ್ಸ್. ಈ ಒಂದು ಅಂಶವನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕಾಗತ್ತೆ. ಎನಿವೇ, ಸೊ ವಿದ್ಯಾರ್ಥಿಗಳು ಇದನ್ನ ಸರಿಯಾದಂತ ರೀತಿಯಲ್ಲಿ ಅಭ್ಯಾಸ ಮಾಡಿ ಹೆಚ್ಚಿನ ಅಂಕಗಳೊಂದಿಗೆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ವಿಡಿಯೋಸ್ಗಳನ್ನ ನೀವು ಬಳಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಹಂಚಬೇಕು ಅಂತ ಕೇಳ್ತಾ ನಾನು ಇಲ್ಲಿಗೆ ನನ್ನ ಒಂದು ಪ್ರೆಸೆಂಟೇಶನ್ ಅನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಸಹ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.